ಬೆಳಗಾವಿಯ ರಾಜಕಾರಣಿಗಳೇ ಈಗ ಎಲ್ ಹೋದ್ರಿ ಯಾರು ಮಾತಾಡ್ತಾ ಇಲ್ಲ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ಯಾಕೆ ಮಾತಾಡ್ತಾ ಇಲ್ಲ ಮತ್ತೊಂದು ಕಡೆ ಸಚಿವ ಉಮೇಶ್ ಕತ್ತಿ ಅವರು ಕೂಡ ಈ ವಿಚಾರದ ಬಗ್ಗೆ ಏನು ರಿಯಾಕ್ಟ್ ಮಾಡಿಲ್ಲ ಇನ್ನು ಕಾಂಗ್ರೆಸ್ನ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನು ಈ ಕ್ಷಣದವರೆಗೂ ಕೂಡ ಕೊಟ್ಟಿಲ್ಲ ಇನ್ನು ಜಿಲ್ಲಾವಾರು ಬಿಜೆಪಿ ಮತ್ತೆ ಕಾಂಗ್ರೆಸ್ನ ಶಾಸಕರುಗಳಿದ್ದೀರಿ ಜನಪ್ರತಿನಿಧಿಗಳಿದ್ದೀರಿ ಅಲ್ಲಿ ಯಾರು ಕೂಡ ಈ ವಿಚಾರವನ್ನ ಈ ಕ್ಷಣದವರೆಗೂ ಖಂಡಿಸಿಲ್ಲ ಅಂದ್ರೆ ಏನು ನಿಮ್ ಯಾರು ಗಮನಕ್ಕೂ ಬಂದಿಲ್ವಾ ಅಥವಾ ಗಮನಕ್ಕೆ ಬಂದಿದ್ರು ಕೂಡ ಈ ವಿಚಾರವಾಗಿ ಮಾತನಾಡಬಾರ್ದು ಅನ್ನೋದ ರಾಜಕಾರಣ ಮಾಡಲಿಕ್ಕೆ ತೊಂದರೆ ಆಗ್ಬಿಟ್ರೆ ಒಂದು ವೇಳೆ ಆ ಭಾಗದಲ್ಲಿ ಇದಕ್ಕೆ ವಿರುದ್ಧವಾಗಿ ಹೇಳಿಕೆ ಕೊಟ್ರೆ ಅನ್ನುವಂಥದ್ದ ಅಂದ್ರೆ ಗಡಿ ವಿಚಾರವಾಗಿ ನೆರೆ ರಾಜ್ಯದವರು ಏನು ಮಾತಾಡಿದ್ರು ಅದನ್ನು ಬೇಕಾದ್ರೆ ಸಹಿಸಿಕೊಂಡ್ ಬಿಡ್ತೀವಿ ವೋಟ್ ಬ್ಯಾಂಕು ರಾಜಕಾರಣವೇ ಮುಖ್ಯ ಅನ್ನುವಂಥದ್ದ ಬೆಳಗಾವಿ ರಾಜಕಾರಣಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಉತ್ತರಿಸಬೇಕಾಗತ್ತೆ ಯಾಕೆ ಮೌನ ವಹಿಸಿದ್ದೀರಾ ಅಂತ ಅದು ಜಿಲ್ಲಾ ಉಸ್ತುವಾರಿ ರಮೇಶ್ ಜಾರಕಿಹೊಳಿ ಅವರಿಂದ ಹಿಡಿದು ಈಗಷ್ಟೇ ಸಚಿವರಾಗಿರುವಂಥ ಉಮೇಶ್ ಕತ್ತಿ ಅವರು ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ ಇನ್ನು ಸಾಕಷ್ಟು ಶಾಸಕರಿದ್ದಾರೆ ಯಾರು ಕೂಡ ರಿಯಾಕ್ಟ್ ಮಾಡ್ತಾ ಇಲ್ಲ ಆದ್ರೂ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ತಾರೆ ದಿಲೀಪ್ ದಿಲೀಪ್ ಈಗ ಬೆಳಗಾವಿ ಭಾಗದ ರಾಜಕಾರಣಿಗಳು ಸಚಿವರಿದ್ದಾರೆ ಎಲ್ಲ ಪಕ್ಷದ ಶಾಸಕರುಗಳಿದ್ದಾರೆ ಏನ್ ಮಾಡ್ತಿದ್ದಾರೆ ಎಲ್ರು ಒಂದು ಹೇಳಿಕೆ ಇಲ್ಲ ಖಂಡನೀಯ ಅನ್ನುವಂತ ಒಂದು ಮಾತು ಯಾರ ಬಾಯಲ್ಲೂ ಬರ್ತಾ ಇಲ್ಲ ಅಂತ ವಿಜಯ್ ಮುಖ್ಯವಾಗಿ ಬೆಳಗಾವಿ ಜಿಲ್ಲೆ ನಾಲ್ಕೈದು ಜನ ಸಚಿವರು ಮುಖ್ಯಮಂತ್ರಿಗಳು ಇದ್ರು ಕೂಡ ಯಾರು ಕೂಡ ಇದ್ರ ಬಗ್ಗೆ ಚಕಾರ ಇರ್ತಲ್ಲ ಅದಕ್ಕಿಂತ ಏನಂತಂದ್ರೆ ಬೆಂಗಳೂರ್ಲಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಟ್ವೀಟ್ ಮಾಡ್ತಾರೆ ಸುರೇಶ್ ಕುಮಾರ್ ಮಾತಾಡ್ತಾರೆ ಸಚಿವರು ಈ ವಿಚಾರದಲ್ಲಿ ಆದ್ರೆ ಬೆಳಗಾವಿಯ ಸೌರ ಜಿಲ್ಲೆಯವರಾದಂತ ಯಾರೋ ಒಬ್ರು ಕೂಡ ಇದ್ರ ಬಗ್ಗೆ ಮಾತಾಡುದಿಲ್ಲ ಅಂತಂದ್ರೆ ನಾವು ತಿಳ್ಕೊಬೇಕು ಏನಂತಂದ್ರೆ ಎಷ್ಟರ ಮಟ್ಟಿಗೆ ಈ ಒಂದು ಒಂದು ರಾಜಕಾರಣದಲ್ಲಿ ತಿಳ್ಕೊಂಡಿದ್ದಾರೆ ಇವರು ಇವರ ಇಚ್ಛಾಶಕ್ತಿ ಎಷ್ಟರ ಮಟ್ಟಿಗೆ ಇದೆ ಅಂತ ಅರ್ಥ ಮಾಡ್ಕೋಬಹುದು ಯಾಕಂತಂದ್ರೆ ಈ ಹಿಂದೆ ಎಲ್ಲವೂ ಕೂಡ ಕನ್ನಡ ಮರಾಠಿ ಗಲಾಟೆ ಆದಾಗ ಕನ್ನಡ ಎಸ್ ಗಲಾಟೆ ಆದಾಗ ಯಾರೊಬ್ರು ಕೂಡ ಮುಂದೆ ಬರುದಿಲ್ಲ ಮತ್ತೆ ಯಾರೊಬ್ರು ಕೂಡ ಮಾತಾಡೋದಿಲ್ಲ ಇದಕ್ಕೆಲ್ಲ ಮುಖ್ಯವಾದ ಕಾರಣ ಅಂತಂದ್ರೆ ಇವರ ಬ್ಯಾಂಕ್ ಅಂತಾನೆ ಹೇಳ್ಬೋದು ದಿಲೀಪ್ ಇದು ಜನರ ಕಣ್ಣಿಗೆ ಕಾಣ್ತಾ ಇಲ್ವಾ ಇವ್ರು ನಡ್ಕೊಳ್ಳೋ ರೀತಿ ಅಂದ್ರೆ ಕೇವಲ ಒಂದು ಜನಾಂಗದ ಓಟ್ ಮಾತ್ರ ಗಮನದಲ್ಲಿ ಹಾಗಿದ್ರೆ ಯಾವ ಹೇಳಿಕೆ ಏನ್ ಬೇಕಾದ್ರೂ ಸಹಿಸ್ಕೊಳ್ತೀವಿ ನಾವು ಗಡಿ ವಿಚಾರಕ್ಕೆ ಬಂದ್ರು ಅನ್ನುವಂತ ಈ ಮನಸ್ಥಿತಿ ಜನರು ಗಮನಿಸ್ತಾ ಇಲ್ಲ ಅನ್ಕೊಳ್ತಾರ ಹಾಗಿದ್ರೆ ಈ ನಾಯಕರು ಅಂತ ಹೌದು ಈ ವಿಚಾರ ಹಿಂದಿನಿಂದಲೂ ಕೂಡ ಸುಮಾರು ವರ್ಷಗಳಿಂದ ಕಡ ಈ ತರ ಬಂದಿರುವಂತದ್ದು ಯಾವಾಗ ಯಾವಾಗ ಕನ್ನಡ ಮತ್ತು ಎಂ ಎಸ್ ಗಲಾಟೆ ಆಗತ್ತೆ ಯಾವಾಗ ಯಾವಾಗ ಭಾಷಾ ವಾಯಿಸಮ್ಮ ಬರುತ್ತೆ ಆ ಎಲ್ಲ ವಿಚಾರದಲ್ಲಿ ಕೂಡ ಇವರು ಮೌನ ವಹಿಸುವಂತದ್ದು ಮೌನಕ್ಕೆ ಜಾರುವಂಥದ್ದು ಮಾತೆ ಬರದೇ ಇಲ್ಲಂತದ್ದು ವಿಚಾರಗಳನ್ನ ಕೂಡ ನಾವು ನೋಡ್ತೇವೆ ಯಾಕಂತಾರೆ ಸಾಕಷ್ಟು ಬಾರಿ ಪ್ರತಿಭಟನೆಗಳಾದ್ರೂ ಕೂಡ ಸಾಕಷ್ಟು ಬಾರಿ ತೊಂದರೆಗಳಾದ್ರೂ ಕೂಡ ಯಾರೊಬ್ಬ ನಾಯಕರಾಗ್ಲಿ ಯಾವ ಸಚಿವರಾಗ್ಲಿ ಯಾರು ಶಾಸಕರಾಗ್ಲಿ ಕ್ಯಾರೇ ಏನಲ್ಲ ಮತ್ತೆ ಈ ವಿಚಾರದಲ್ಲಿ ಮಾತನಾಡೋದಿಲ್ಲ ಈ ಎಲ್ಲಾ ವಿಚಾರಗಳ ಒಳಗೊಂಡಂತೆ ಏನು ಒಂದಿಷ್ಟು ಮತಗಳ ಮೇಲೆ ಇವರ ಕಣ್ಣಿರುತ್ತಾ ಒಂದಿಷ್ಟು ಮತಗಳಿಗೆ ಇವರು ಜಲ ಸೋರಿಸ್ತಾರ ಅಥವಾ ಅವರ ಒಂದು ಇದಕ್ಕೆ ಕುಣಿತಾ ವಿಚಾರಗಳು ಕೂಡ ಕನ್ನಡ ಪರ ಹೋರಾಟಗಾರ ಇವರ ಮೇಲೆ ಆರೋಪ ಮಾಡುವಂತದ್ದು ಮತ್ತೆ ಎಲ್ಲಿಯೂ ಕೂಡ ಈ ತರ ಒಂದು ಅವ್ರ ಬಂದೇ ನಾವು ಮುಂದೆಕೊಂಡಿದೀವಿ ಕನ್ನಡ ಹೋರಾಟಕ್ಕೆ ನಾವು ಮುನ್ನೆತ್ಕೊಂಡಂತೆ ಯಾವುದೋ ಒಂದು ಉದಾಹರಣೆ ಕೂಡ ನಾವು ಇದುವರೆಗೆ ನೋಡಿಲ್ಲ ವಿಜಯ್ ಓಕೆ ಥ್ಯಾಂಕ್ ಯು ದಿಲೀಪ್ ಮಾಹಿತಿಗಾಗಿ ಸೊ ಇದೊಂದೇ ಕಾರಣಕ್ಕೆ ಯಾವ ನಾಯಕರು ಕೂಡ ಇಲ್ಲಿ ಮಾತನಾಡ್ತಾ ಇಲ್ಲ ಅವರದ್ದೇ ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಾರಾಷ್ಟ್ರದ ಸಿಎಂ ಒಬ್ರು ಈ ರೀತಿ ಹೇಳಿಕೆ ಕೊಡ್ತಾರೆ ನಾವು ನಮ್ಮ ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕು ಅದಕ್ಕೆ ಕಾನೂನು ರೀತಿಯಾಗಿ ಹೋರಾಡೋಣ ಅನ್ನುವಂಥ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟರು ಕೂಡ ಸಚಿವ ರಮೇಶ್ ಜಾರಕಿಹೊಳಿ ಅವರಾಗ್ಲಿ ಉಮೇಶ್ ಕತ್ತಿ ಆಗಲಿ ಆ ಭಾಗದ ಕಾಂಗ್ರೆಸ್ನ ಆಗಿರುವಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಲಿ ಇತರೆ ಎಲ್ಲ ಪಕ್ಷದ ನಾಯಕರುಗಳು ಏನಿದ್ದಾರೆ ಅಲ್ಲಿ ಶಾಸಕರುಗಳು ಒಬ್ಬರಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ತಾ ಇಲ್ಲ ಹೊಸದೇನಲ್ಲ ಇದು ಮೊದಲಿಂದಲೂ ಕೂಡ ಅದು ಭಾಷೆ ವಿಚಾರವಾಗಿಯೋ ಗಡಿ ವಿಚಾರವಾಗಿಯೋ ಬಂದಾಗ ಯಾರು ಕೂಡ ಈ ಭಾಗದ ನಾಯಕರು ಈ ವಿಚಾರವಾಗಿ ಮಾತನಾಡೋದೇ ಇಲ್ಲ ಈಗಲೂ ಕೂಡ ಅದೇ ವರ್ತನೆಯನ್ನು ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಉಮೇಶ್ ಕತ್ತಿ ಅವರು ಸಚಿವ ಸಂಪುಟದ ಸರ್ಕಸ್ ನಡೆಯುವ ಸಂದರ್ಭದಲ್ಲಿ ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನುವಂತಹ ಸಂದರ್ಭದಲ್ಲಿ ಸರ್ಕಾರದ ಬಗ್ಗೆ ಎಷ್ಟೆಲ್ಲ ಮಾತುಗಳನ್ನು ಆಡ್ತಾ ಇದ್ರು ಆದ್ರೆ ಈಗ ಬೆಳಗಾವಿ ವಿಚಾರ ಅಲ್ಲಿ ಚರ್ಚೆಗೆ ಬರ್ತಾ ಇದೆ ಈಗಾಗಲೇ ಸಚಿವರಾಗಿದ್ದಾಗಿದೆ ಆದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣದವರೆಗೂ ಕೂಡ ಯಾವುದೇ ಒಂದು ರಿಯಾಕ್ಷನ್ ಅವರ ಕಡೆಯಿಂದ ಬಂದಿಲ್ಲ ಇಲ್ಲ ಉದ್ಧವ್ ಠಾಕ್ರೆ ಅವರ ಹೇಳಿಕೆಗಳನ್ನ ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಇಂಥ ವರ್ತನೆಯನ್ನ ಈ ಅತಿರೇಕದ ಹೇಳಿಕೆಗಳನ್ನ ನಾವು ಸಹಿಸೋದಿಲ್ಲ ಅನ್ನುವಂತ ಒಂದು ಹೇಳಿಕೆಗಳಾಗ್ಲಿ ಈ ಯಾವ ನಾಯಕರ ಕಡೆಯಿಂದ ಕೂಡ ಬರ್ತಾ ಇಲ್ಲ ಇಲ್ಲಿ ಬೆಂಗಳೂರಲ್ಲಿ ಕುಳಿತಿರುವಂತಹ ನಾಯಕರುಗಳು ಇದಕ್ಕೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ನೆರೆ ರಾಜ್ಯದ ಸಿಎಂ ಎಂ ಇಂತ ಹೇಳಿಕೆ ಆ ಸ್ಥಾನಕ್ಕೆ ಶೋಭೆ ತರೋದಲ್ಲ ಕನ್ನಡಿಗರನ್ನ ಸುಮ್ನೆ ಕೆಣಕುವಂತಹ ಕೆಲಸ ಆಗಬಾರದು ಸೌಹಾರ್ದತೆಯಿಂದ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಈಗಾಗಲೇ ಮಹಾಜನ್ ವರದಿ ಅಂತಿಮ ಅನ್ನೋದು ಎಲ್ರಿಗೂ ಗೊತ್ತಿರೋ ಸತ್ಯ ಸುಮ್ನೆ ಸುಖ ಸುಮ್ನೆ ಇಂತಹ ಅವಿವೇಕತನದ ಹೇಳಿಕೆಗಳನ್ನ ಕೊಟ್ಟು ಸೌಹಾರ್ದತೆಯನ್ನ ಹಾಳು ಮಾಡೋ ಕೆಲಸ ಮಾಡಬೇಡಿ ನೆಲ ಜಲ ಭಾಷೆ ಗಡಿ ಅನ್ನೋ ವಿಚಾರ ಬಂದಾಗ ಯಾವತ್ತಿಗೂ ನಾವು ಅದನ್ನ ಬಿಟ್ಟುಕೊಡೋದಕ್ಕೆ ಸಾಧ್ಯ ಇಲ್ಲ ನಮ್ಮ ರಾಜ್ಯದ ಒಂದಿಂಚು ಜಾಗವನ್ನು ಕೂಡ ಯಾರು ಆಕ್ರಮಿಸುವುದಕ್ಕೆ ಬಿಡೋದಿಲ್ಲ ಅಂತ ರಿಯಾಕ್ಟ್ ಮಾಡ್ತಿದ್ದಾರೆ ವಿಪರ್ಯಾಸ ಆ ಭಾಗದ ನಾಯಕರೆಲ್ಲರೂ ತುಟಿ ಠಾಕ್ರೆ ಕತೆ ಮುಗೀತು ಅಲ್ಲಿಗೆ ಈ ಅಧ್ಯಯನ ಮುಗೀತು ಅಂತ ಹೇಳಿ ಅನ್ಕೊಂಡಿದ್ದೆ ಆದ್ರೆ ಈಗ ಅವ್ರ ಮಗ ಉದ್ಭವ್ ಠಾಕ್ರೆ ಇದನ್ನು ಪ್ರಾರಂಭ ಮಾಡಿದ್ದಾರೆ ಇವತ್ತು ಅವರಿಗೆ ಕನಿಷ್ಠ ಒಂದಷ್ಟು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿ ಮಾರ್ಜನ್ ವರದಿಯನ್ನು ಓದ್ಕೊಂಡ್ರೆ ಭಾರಿ ಒಳ್ಳೇದು ಅಂತ ಅನಿಸುತ್ತೆ ಮಾರ್ಜನ್ ವರದಿಯನ್ನು ಸರಿಯಾಗಿ ಓದ್ಕೊಳ್ಳ್ದೆ ತಿಳ್ಕೊಳ್ಳ್ದೆ ಒಬ್ಬ ಮುಖ್ಯಮಂತ್ರಿ ಇಂಥ ಉದ್ದಾಟತನದ ಹೇಳಿಕೆಯನ್ನು ಕೊಡೋದಿದೆಯಲ್ಲ ಅದು ಅವರ ಸ್ಥಾನಕ್ಕೆ ಯೋಗ್ಯತೆ ತರುವುದಿಲ್ಲ ಅಂತ ಹೇಳಿ ನಾನಾದರೂ ಭಾವಿಸ್ತೀನಿ ಇವರು ಪದೇ ಪದೇ ಯಾಕೆ ಕರ್ನಾಟಕ ಮಹಾರಾಷ್ಟ್ರದ ಗಡಿ ವಿಚಾರವನ್ನು ರಾಜಕೀಯವಾಗಿ ತೊಗೊಬರ್ತಾರೆ ಪದೇ ಪದೇ ಮರಾಠಿಗರನ್ನ ಹೋಲೈಸಲಿಕ್ಕೋಸ್ಕರ ಕನ್ನಡಿಗರನ್ನ ಕೆರಳಿಸುವಂಥ ಇಂಥ ಹೇಳಿಕೆಗಳನ್ನ ಕೊಡ್ತಾರೆ ಅಂತ ಹೇಳಿ ನನಗೆ ಅರ್ಥ ಆಗ್ತಾ ಇಲ್ಲ ಇವತ್ತು ಇಲ್ಲಿ ಬೆಳಗಾವಿಲಿರುವಂಥ ಎಮ್ ಇ ಎಸ್ ಒಂದು ಕಡೆ ಆದರೆ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿರುವಂಥ ಎಮ್ ಇ ಎಸ್ ಒಂದು ಕಡೆ ಅಂದರೆ ಮಹಾರಾಷ್ಟ್ರದಲ್ಲಿ ಇವತ್ತು ಮಹಾರಾಷ್ಟ್ರದ ರಾಜಕಾರಣಿಗಳು ಇಂಥ ಹೇಳಿಕೆಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಇದು ಇವತ್ತಿನ ಹೇಳಿಕೆಗಳಲ್ಲ ನಿರಂತರವಾಗಿ ಇಂಥ ಹೇಳಿಕೆಗಳನ್ನ ಬರ್ತಾರೆ ಆದರೆ ನಮ್ಮ ಸರ್ಕಾರ ಇದೆಯಲ್ಲ ನಮ್ಮ ರಾಜ ಜನಪ್ರತಿನಿಧಿಗಳಿದಾರಲ್ಲ ಆ ನಮ್ಮ ಜನಪ್ರತಿನಿಧಿಗಳು ಸರಿಯಾಗಿ ಉತ್ತರ ಕೊಡಬೇಕು ಇಂಥ ಸಂದರ್ಭದಲ್ಲಿ ಮಹಾರಾಷ್ಟ್ರದ ರಾಜಕಾರಣಿಗಳಿಗೆ ಮುಖ್ಯಮಂತ್ರಿಗಳಿಗೆ ಸರಿಯಾಗಿ ಉತ್ತರ ಕೊಡದೇ ಇದ್ದ ಕಾರಣ ಅವರು ಪದೇ ಪದೇ ಇಂಥ ವಿಚಾರಗಳನ್ನು ಇಟ್ಕೊಂಡು ಕಾಲು ಕೆದ್ಕೊಂಡು ಜಗಳಕ್ಕೆ ಬರ್ತಾರೆ ಇವತ್ತು ಬೆಳಗಾವಿ ಇರಬಹುದು ನಿಪ್ಪಾಣಿ ಇರ್ಬೋದು ಕಾರವಾರ ಇರ್ಬೋದು ಇವು ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಮಾಜನ್ ವರದಿಯಲ್ಲಿ ಹೇಳಿದ್ದಾಯಿತು ಮಾಜನ್ ಅವರು ಅವರು ಮಹಾರಾಷ್ಟ್ರದವರೇ ಆಗಿದ್ರು ಅವರೇನು ಕರ್ನಾಟಕದವರಲ್ಲ ಅವತ್ತು ಮಾಜನ್ ವರದಿಯನ್ನ ಕೊಡಬೇಕು ಮಾಜನ್ ವರದಿಗೆ ವಹಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದವರು ಮಹಾರಾಷ್ಟ್ರದವರೇ ಮಹಾರಾಷ್ಟ್ರದ ಒತ್ತಾಯದ ಮೇರೆಗೆ ಅವತ್ತು ಮಾಜನ್ ವರದಿಯನ್ನ ನೇಮಕ ಮಾಡಿದೋಂಥದ್ದು